ಹಾಗಾಗಿ ಕೋರ್ಟ್ ಆದೇಶ ಆದರೂ ಕೂಡ ಈ ಸರ್ಕಾರ ನಮಗೆ ನ್ಯಾಯ ಕೊಡ್ತಿಲ್ಲ 2011 ಈ ಒಂದು ಸರ್ಕಾರದಲ್ಲಿ ಮಾಡಿದ್ರೆ ಮಾಡದಂಗೆ ಇಲ್ದವರು ಇವರೆಲ್ಲ ವಿಷ ಕುಡಿದು ಪ್ರಾಣ ಬಿಡಬೇಕು ಇವರಿಗೆ ಕೆಟ್ಟ ಹೆಸರು ಬರ ಅವರು ನಮ್ಮ ಎಂಎಲ್ಸಿ ನಮ್ಮ ಶಿಕ್ಷಣ ಕ್ಷೇತ್ರದಿಂದ ಬರ್ತಕ್ಕಂತ ಪದವಿದರ ಕ್ಷೇತ್ರ ಬರ್ತಾರಲ್ಲ ಅವರಿಗೆ ನಮ್ಮನ್ನ ಬಂದು ವೋಟ್ ಕೇಳೋ ಅಂತ ಅರ್ಹತೆ ಅವರಿಗಿಲ್ಲ ಮುಂದಿನ ದಿನ ಅವರು ಬಂದ್ರೆ ನಾವು ಅವರಿಗೆ ಚೇಮಾರಿ ಹಾಕ್ತೀವಿ ವೋಟ್ ಹಾಕ್ತೀವಿ ನಮ್ಮ ಜೊತೆ ಇನ್ನೂ 100 ಜನಕ್ಕೆ ಇದನ್ನ ಪ್ರಚಾರ ಮಾಡಿ ಎಂಎಲ್ಸಿ ಇದನ್ನ ವೋಟ್ನೇ ಹಾಕ್ಬರು ಶಿಕ್ಷಕರು ಅನ್ನೋ ರೀತಿಯಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ನಿಮ್ಮ ಕೋರ್ಸ್ ಮುಚ್ಚಿದ್ ನಾವು ಹೇಳಿರಲಿಲ್ಲ ಮುಚ್ಚತೋರ್ ನೀವು ಅವರ ವಿಲೀನ ಮಾಡಬೇಕದು ಸರ್ಕಾರದ ಕರ್ತವ್ಯ ಕಳೆದ 10 11 ವರ್ಷಗಳಿಂದ ನಿರಂತರ ಹೋರಾಟ ಮಾಡ್ತಾ ಇದ್ದಾರೆ ಅವರ ಹೋರಾಟ ನ್ಯಾಯೋಚಿತವಾಗಿದೆ ಸರ್ಕಾರ ಕೂಡಲೇ ಅವರ ಬೇಡಿಕೆ सर इवर यद्यूरप सर मत इलाखेंटू तर्सकोतर महिति तर्सकोतर तर्सकोबिटी आमेले सुरेश कुमार सर ना निमगे माडे माड्तीवि अंत हेळ्तारे अष्टोत्तिगे मत्ते इवरु फैल अन्नु मुच्चिबिड्तारे ईग मत्ते नावु होराट कंटिन्यू माडिदाग डिपार्टमेंट अल्ली एनु ओंदु सुद्दि बरुत्ते अंद्रे नावागि केलस बिट्टिदीवि अंत ओंदु तप्पु माहितियन्नु अवरु बर्द हाकि नम्म फैल अन्नु क्लोज माड्बिट्टिद्दारे अदु नावु सुमार एमएलसी जोतेगे ओडाडि ओडाडि अदु मत्ते फैल अन्नु ಈಗ ತಗ್ದಿ ನೋಡಿ ತಗ್ದಿ ಅವರು ನೋಡಿದ್ರು ಆವಾಗ ಅವರಿಗೆ ಗೊತ್ತಾಗಿದೆ ತಪ್ಪು ಮಾಹಿತಿ ಬರ್ದಿದ್ದಾರೆ ಅಂತ ಇದು ಬೆಳಗಾಮಲ್ಲಿ ನಾವು ಮತ್ತೆ ಇದು ಬೆಳಗಾಮ ಅಧಿವೇಶನದಲ್ಲಿ ಅಲ್ಲಿ ಹೋದಾಗ ಸ್ಟ್ರೈಕ್ ಮಾಡಿದಾಗ ಈ ಮಾತು ಹೊರಗೆ ಬಂತು ಆಮೇಲೆ ಮತ್ತೆ ಬಂದಿ ಇಲ್ಲಿ ಆ ಫೈಲ್ ಅನ್ನು ತಿದ್ದುಪಡಿ ಮಾಡಿ ಇವರಿಗೆ ಮಾಡಬೇಕು ಅಂತ ನಮಗೆ ಶಿವಮೊಗ್ಗದಿಂದ 500 ಮಂಜುನಾಥ್ ಸರ್ ಅವರು ತುಂಬಾ ಹೋರಾಟ ಮಾಡಿ ಒತ್ತಾಯ ಮಾಡಿ ಪ್ರಿನ್ಸಿಪಲ್ ಸೆಕ್ರೆಟರಿ ಜೊತೆಗೆ ವೀಕ್ಲಿ ಮೂರು ಸರಿ ಅವರು ಮೀಟಿಂಗ್ ಮಾಡಿದ್ದಾರೆ ಸರ್ ಅವರು ಇಎಂ ಜೊತೆಗೆ ಮಾತಾಡಿ ನಿಮ್ಮ ಏನಿದೆ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಇನ್ನೊಂದು ನಮ್ಮತ್ರ ಅವಕಾಶ ಇದೆ ಸರ್ ಈ ವೀಕ್ ಒಂದು ಸೆಷನ್ ಆಗದಿದೆ ಆ ಸೆಷನ್ ಅಲ್ಲಿ ಅವರು ಸಿಂಗಲ್ ಒಂದು ಸ್ವಲ್ಪ ತಿದ್ದುಪಡಿ ಮಾಡಿ ಮಾಡಬಹುದು ಸರ್ ಯಾಕಂದ್ರೆ ಬಿಲೋ 5 ಇಯರ್ಸ್ ನಾವು ಬಿಎಡ್ ಜೊತೆಗೆ ಬಿಎಟ್ ಅವರದು ಒಂದು ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಗ್ತಾ ಇದೆ ಅವರ ಜೊತೆಗೆ ನಮ್ಮದು ಸೇರಿಸ್ಬಿಟ್ಟು ಮಾಡಬೇಕು ಅಂತ ನಾವು ಮನವಿಯನ್ನ ಕೊಟ್ಟಿದೀವಿ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಅವರು ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಸರ್ ನಮಗೆ ಮಾಡ್ಲೇ ಮಾಡ್ಕೊಡ್ಲೇಬೇಕು ಸರ್ ಈಗ ಇವರು ಏನಂದ್ರೆ ಎಂಎಲ್ಸಿ ಶ್ರೀಕಂಠ ಗೌಡರು ಬಂದಿದ್ರು ಸರ್ ಅವರು ಮಾಡ್ಕೊಡಬೇಕು ನಾವು ಗವರ್ನಮೆಂಟ್ ಗೆ ಒತ್ತಾಯ ಮಾಡ್ತೀವಿ ಮಾಡ್ಕೊಡ್ಲೇಬೇಕು ಅಂತ ಹೇಳಿದ್ದಾರೆ ಸರ್ ಎನ್ನೇ ಆಗಿದೆ ಅಂತ ಹೇಳಿ ಸದನದಲ್ಲಿ ಏನಾದ್ರು ಚರ್ಚೆ ಮಾಡೋಕೆ ಅವರು ಹೇಳಿದ್ರಾ ಏನು ಸರ್ ಹೇಳಿದೀವಿ ಸರ್ ಮಾಡ್ತಾರೆ ಸರ್ ಅವರು ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ ಎಲ್ಲರೂ ಆಶ್ವಾಸನೆ ಕೊಟ್ಟಿದ್ದಾರೆ ಎಲ್ಲ ಪಾರ್ಟಿ ಅವರು ಸೇರ್ಕೊಂಡಿ ನಾವು ಮಾಡ್ತೀವಿ ನಾವು ಯಾವುದು ಒಂದು ಪಾರ್ಟಿ ಅಲ್ಲ ಎಲ್ಲ ಪಾರ್ಟಿಯಲ್ಲೂ ಸೇರ್ಕೊಂಡಿ ಎಲ್ಲ ಎಂಎಲ್ಸಿಸ್ ನಾವು ಮಾಡೇ ಕೊಡ್ತೀವಿ ನಿಮಗೆ ಕೆಲಸ ಸೊ ವೆಂಕಟೇಶ್ ಅಂತ ಜೀವಸಿ ನೌಕರ ಈಗ ಆದ್ರೆ ನಮ್ಮನ್ನ ಬೀದಿಗೆ ತಳ್ಳಿರೋದ್ರಿಂದ ನಾವು ಹೋರಾಟಕ್ಕೆ ಬಂದಿದ್ದೀವಿ ಬೆಂಗಳೂರು ನಾನು ಇದೇ ಸರ್ಕಾರ 2011 ರಲ್ಲಿ 3746 ಜನ ನಾವು ಕರ್ನಾಟಕ ರಾಜ್ಯದಂತ ಜೀವಸಿ ನೌಕರರಿರ್ತೀವಿ ನಾವು ನೌಕರರುಗಳು ಏನು ಮಾಡ್ತೀವಿ ಅಂದ್ರೆ ಎಲ್ಲಾ ಕಾಲೇಜುಗಳಲ್ಲಿ ನಮ್ಮ ವಿದ್ಯಾರ್ಹತೆ ಅನುಗುಣವಾಗಿ ನಮ್ಮ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ ಇದೇ ಗವರ್ನಮೆಂಟ್ ಏನು ಮಾಡುತ್ತೆ ಈ ಕೋರ್ಸ್ ನ ಮುಂದುವರಿಸಕಾಗದೆ ಈ ಕೋರ್ಸ್ ನ ಮುಚ್ಚಿಬಿಟ್ಟು ಇವರಿಗೆ ಒಂದು ಅವರ ವಿದ್ಯಾರ್ಹತೆ ಅನುಗುಣವಾಗಿ ಇವರಿಗೆ ನಾವು ಪೋಸ್ಟಿಂಗ್ ಕೊಡಬೇಕು ಅಂತ ಏನು ಮಾಡ್ತಾರೆ ಇದೇ ಬಿಜೆಪಿ ಗವರ್ನಮೆಂಟ್ ವಿಶ್ವೇಶ್ವರ ಕಾಗೇರಿ ಅವರು ಎಜುಕೇಶನ್ ಮಿನಿಸ್ಟರ್ ಆಗಿರ್ತಾರೆ ಅವರು ಎಲ್ಲರಿಗೂ ಭರವಸೆ ಕೊಡ್ತಾರೆ ನಿಮಗೆ ಎಲ್ಲರಿಗೂ ಒಳ್ಳೆಯದು ಮಾಡ್ತೀನಿ ಡೇ 1 ಇಂದಲೂ ಕೂಡ ನಿಮಗೆ ಎಲ್ಲರಿಗೂ ಒಳ್ಳೆಯದು ಮಾಡೇ ಮಾಡ್ತೀವಿ ನಿಮಗೆ ಎಲ್ಲರಿಗೂ ನಾವು ಕಾಯಮತಿ ಮಾಡ್ತೀವಿ ಅಂತ ಹೇಳಿ ಕೋರ್ಸ್ ಮುಚ್ಚಿ ಇಲ್ಲಿ ಒಂದು ಬಿಲ್ ಪಾಸ್ ಮಾಡ್ತಾರೆ ವಿಧೇಯಕ ಅನ್ನೋದು ಒಂದು ಬಿಲ್ ಪಾಸ್ ಮಾಡಿ ಆ ಬಿಲ್ ಅಲ್ಲಿ ಏನಂತ ಪಾಸ್ ಮಾಡ್ತಾರೆ ಅಂದ್ರೆ 5 ವರ್ಷ ಮೇಲ್ಪಟ್ಟವರಿಗೆ 3216 ಜನನ್ನ ಕಾಯಮತಿ ಮಾಡ್ತಾರೆ ಆದರೆ 500 ಉಳಿಕೆ 500 ಉಳಿಕೆ 530 ಜನನ ಮಾತ್ರ ಏಕಾಯಕಿ ಅವರಿಗೆ ಎಲ್ಲೂ ಜಾಬ್ ಕೊಡಲ್ಲ ಎಲ್ಲೂ ಕೊಡಲ್ಲ ನೀವು ಹೋಗಿ ಸಾಯಿರಿ ಅಂತ ಬೀದಿಗೆ ಬಿಡ್ತಾರೆ ನಮ್ಮನ್ನ ನಾವು ಎಲ್ಲರೂ ಫ್ಯಾಮಿಲಿಗಳು ಇದ್ದೀವಿ ಹೆಂಡತಿ ಮಕ್ಕಳು ತಾಯಿ ತಂದೆ ಸಂಸಾರ ಎಲ್ಲ ಹೊರೆ ಹೊತ್ತಿದ್ದೀವಿ ಆದರೆ ನಮಗೆ ಕೊಡ್ತಾ ಇದ್ದಿದ್ದು ಇದು ಸ್ಯಾಲರಿ ಏನು ಅಂದ್ರೆ ಅಸ್ಟೆಂಟ್ ಲಚ್ಚರರುಗಳಿಗೆ 3366 ಮತ್ತೆ ಲಚ್ಚರರುಗಳಿಗೆ 6000 ಚಿಲ್ಲರೆ 6000 ಚಿಲ್ಲರೆ ಸರಿ 1600 ಈ ಸ್ಯಾಲರಿ ಇರುತ್ತೆ ಆದರೂ ಕೂಡ ಎಲ್ಲರನ್ನ ಜವಾಬ್ದಾರಿಯಿಂದ ಅವರವರ ಜೀವನಾಂಶ ಕಟ್ಟಿಕೊಂಡು ಏನೋ ಒಂದು ಮುಂದಕ್ಕೆ ಇವರ ಜೀವನಕ್ಕೆ ಒಂದು ದಾರಿ ಆಗುತ್ತೆ ಅಂತ ಹೇಳಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಆದರೆ ಇವರು ಅದು ನಮ್ಮ ಬಾಯಿಗೆ ಮಣ್ಣೆ ಹಾಕ್ತಾರೆ ಹೊತ್ತು ಊಟ ಅಂತೂ ಹಾಕಲ್ಲ ನೆಕ್ಸ್ಟ್ ಇವರು ಎಲ್ಲರೂ ಕಾಯಮತಿ ಮಾಡ್ತೀವಿ ಅಂತ ಹೇಳಿದ ಸಂದರ್ಭದಲ್ಲಿ 530 ಜನನ ಏಕಾಯಕಿ ರೋಡ್ಗೆ ತಳ್ಳಿ 11 ವರ್ಷ
ಸತತವಾಗಿ ಇದೇ ಗವರ್ಮೆಂಟ್ ಸರ್ಕಾರ ಬರುತ್ತೆ ಆವಾಗ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಈಗ ಇಲ್ಲಿವರೆಗೂ 11 ವರ್ಷ ನಿರಂತರವಾಗಿ ಹೋರಾಟ ಬಿದಿಕ್ ತಳ್ಳಿ ಎಷ್ಟು ದಿನ ಆಗಿದೆ 11 ವರ್ಷದಿಂದ ನಿರಂತರವಾದ ಹೋರಾಟ. ಈ ಎಂ ಎಲ್ ಸಿಗಳು ಮಿನಿಸ್ಟರ್ಗಳು ಎಲ್ಲರ ಕಡೆ ಸುತ್ತಿ 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 ಸಾಕಾಗಿ ಇವಾಗ ಈಗ ಕೋಟೆಲ್ಲೂ ಮೊನ್ನೆ ಕೋಟೆಲ್ಲೂ ನಿಮ್ಮ ಏನೋ ಒಂದು ಮಾನವತೆ ಆಧಾರದ ಮೇಲೆ ಇವ್ರಿಗೆ ಮಾಡಿಕೊಡಿ, ಇವ್ರಿಗೆ ಅನ್ಯಾಯ ಮಾಡಬೇಡಿ ಅಂತ ಹೇಳಿ ಹೈಕೋರ್ಟ್ ಆದೇಶ ಆದ್ರೂ ಕೂಡ ಇವರು ಅದನ್ನ ಸೈಡ್ಗೆ ಬಿಸಾಕಿ ಇವತ್ತು ನಮ್ಮನ್ನು ರೋಡ್ಗೆ ತಳ್ಳಿದ್ದಾರೆ. ಇವತ್ತು ಭರವಸೆ ಇದೆಯಾ ಅಂತ ಸರ್ ಮಾಡಬೇಕು ಸರ್, ಯಾಕೆ ಸರ್ ಈ ಥರದ ಭೇದ ಭಾವ ಯಾಕೆ ಮಾಡಬೇಕು? 5 ವರ್ಷ ಮೇಲೆ ಕೆಳಗೆ ಅನ್ನೋದು ಏನು ಬೇಕು? ಯಾವ ಕಾನೂನು ಇದೆ? ಕಾನೂನು ಪ್ರಕಾರ 365 ದಿನ ಮಾಡಿರೋದು ಕೋರ್ಟಿಂದ ಇವರು ಕಾಯಮತಿ ಮಾಡಬೇಕು ಅಂತೇಳಿ ಆದೇಶಗಳಿದೆ. ಅಂಥವ್ರನ್ನೆಲ್ಲ ಮಾಡಿರೋ ಉದಾಹರಣೆ ಇದೆ. ಬಟ್ ನಾವು 5 ವರ್ಷಕ್ಕೆ ಒಂದು ದಿನ, ಒಂದು ವಾರ, ಒಂದು ತಿಂಗಳು ಕಮ್ಮಿ ಇದ್ದೀವಿ. ನಾವು ಏನು ಪಾಪ ಮಾಡಿದ್ವಿ? ಈ 5 ವರ್ಷ ಅನ್ನೋದು ಯಾವ ಥರ ಯಾವುದಕ್ಕೆ ಸಂಬಂಧಪಡುತ್ತೆ? ನಾವು 530 ಜನ ಇದ್ದೀವಿ. 530 ಜನದಲ್ಲಿ ಈಗಾಗಲೇ ಒಂದು 300 ಜನ ಒಳಗಡೆ ಇರ್ಬೋದು. ಯಾಕೆ ಅಂದರೆ 200 ಜನ ಕರೋನಾ ಟೈಮಲ್ಲಿ ಕೆಲವರು ತೀರೋಗಿದ್ದಾರೆ, ಕೆಲವರು ಈ ಜೀವನಶೈಲಿ ಕೆಲಸ ಸಿಗಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಬೇರೆ ಬೇರೆ ಕಡೆ ಹೋಗಿರೋರಿದ್ದಾರೆ, ಕೆಲವರು ಏಜ್ ಬಾರ್ ಆಗಿರೋರಿದ್ದಾರೆ, ಇನ್ನು ಕೆಲವರುಗಳು ಭರವಸೆ ಇಟ್ಕೊಂಡು ಏನೋ ಒಂದು ಹೋರಾಟ ಮಾಡಿ ಕೆಲಸ ತಗೋಬೇಕು ಅಂತ ಕಂಟಿನ್ಯೂಸ್ ಆಗಿ ನಾವು ಮಾಡ್ತಾನೆ ಇದ್ದೀವಿ. ದಯಮಾಡಿ ಈ ಸರ್ಕಾರ ನಮ್ಗಳಿಗೆ ಈಗಲಾದರೂ ಕಣ್ ತೆರೆದು ನಮ್ಮ ಅನ್ನ ಬದುಕೋದಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ನಮ್ಗೆ ಅನ್ನಕ್ಕೆ ದಾರಿ ತೋರಿಸ್ಕೊಟ್ರೆ, ಇವ್ರಿಗೆ 2 ಕೈ ಕಮ್ಮುದು ಕೇಳ್ಕೊತಾ ಇದ್ದೀವಿ, ದಯವಿಟ್ಟು ಮಾಡಿಕೊಟ್ರೆ ನಾವು ಸಾಯೋವರೆಗೂ ಇವ್ರನ್ನ ನೆನೆಸ್ಕೋತೀವಿ. ಇಲ್ಲಾಂದರೆ ನಮ್ಮ ಫ್ಯಾಮಿಲಿಗಳಿಗೆ ಸಾಯೋಕ್ಕೂ ಕೂಡ ನಮಗೆ ಅವಕಾಶ ಇವರೇ ಮಾಡಿಕೊಟ್ಬಿಡಲಿ, ದಯಮಾಡ ಮಾಡಿಕೊಡ್ಲಿ ಅಂತ ನಾವು ನೇರವಾಗಿ ಕೇಳ್ಕೊತಾ ಇದ್ದೀವಿ ಸರ್. ಇಲಾಖೆಯಲ್ಲಿ ಪರ್ಮನೆಂಟ್ ಆಗಿರ್ತಕ್ಕಂಥ ಈಗಾಗಲೇ ಸುಮಾರು 3600 ಜನ ಪರ್ಮನೆಂಟ್ ಮಾಡೋದು ಅವ್ರನ್ನ, ಅವತ್ತರಿಂದ ಈಗ ಬಿಲೋ 5 ಇಯರ್ಸ್ ಅಂದ್ಬಿಟ್ಟು ಇವರಿಗೆ ವಂಚಿತ ಮಾಡಿದ್ದಾರೆ ಸರ್, ವಂಚನೆ ಮಾಡಿದ್ದಾರೆ. ಈಗ ಆ ರೀತಿ ರೂಲ್ ಯಾವುದೂ ಇಲ್ಲ ಸರ್ಕಾರದಲ್ಲಿ. ಆದರೂ ಸಹ ಅವರು ಬಿಲೋ 5 ಇಯರ್ಸ್ ಅಂದ್ಬಿಟ್ಟು ಮಾಡಬೇಕು, ಇಷ್ಟು ಜನಕ್ಕೆ 530 ಜನಕ್ಕೆ ಪರಿಸ್ಥಿತಿ ಏನಾಗುತ್ತೆ ಸರ್? ಅವ್ರಿಗೇನಾದರೂ ಅಭದ್ರತೆ ಕಾಡ್ತಾ ಇದೆ ಸರ್. ಅವ್ರು ಈಗಾಗಲೇ ಏಜ್ ಆಗಿದೆ, ಮತ್ತು ಇದು ಇವ್ರಿಗೆ ಏಜಾಗಿ ಸುಳ್ಳು ಹೇಳಿ ನಾವೆಲ್ಲನೂ ನಾವು ಪರ್ಮನೆಂಟ್ ಆಗಿದೆ ಅಂದ್ಕೊಂಡು ನಾವೆಲ್ಲ ಮದುವೆ ಮಾಡ್ಕೊಂಡು ಮಕ್ಕಳಾದ ಎಲ್ಲ ಆಯಿತು. ಈಗ ಮನೆ ಕಡೆಯೂ ಪರಿಸ್ಥಿತಿ ಅವ್ರಿಗೆ ತೊಂದರೆ ಇದೆ, ಈ ಕಡೆ ಮಕ್ಕಳ ಪರಿಸ್ಥಿತಿ ಏನು ಮಾಡೋದು ಸರ್? ಸರ್ಕಾರ ಈ ರೀತಿ ತೊಂದರೆ ಮಾಡಿದ್ರೆ ಹೇಗೆ ಸರ್? ಹೀಗಾಗಿ ತೊಂದರೆ ಈ 530 ಜನಕ್ಕೂ ಅಭದ್ರತೆ ಕಾಡ್ತಾ ಇದೆ ಸರ್. ಆದಷ್ಟು ಬೇಗನೆ ಪರ್ಮನೆಂಟ್ ಮಾಡಿಕೊಟ್ಬಿಟ್ರೆ ಅದು ಕೇಡರ್ ರಿಕ್ರೂಟ್ಮೆಂಟ್ ಅಂತೂ ಆಯಿತು. ಆದರೆ ವೃತ್ತಿ ಶಿಕ್ಷಣನೇ ಇದ್ಬಿಟ್ಟಿದ್ರೆ ಇವ್ರಿಗೆ ಯಾರಿಗೂ ತೊಂದರೆ ಆಗ್ತಾ ಇರಲಿಲ್ಲ. ಈಗಾಗಲೇ ಅದು ಮುಚ್ಚಾಕಿದ್ರೆ ಏನಾದ್ರು ಒಂದು ದಾರಿ ಮಾಡಬೇಕಲ್ವ ಸರ್? ಈಗ ಅವ್ರಿಗೇನೂ ಇಲ್ಲ, ಅವ್ರನ್ನ ಹಾಗೇ ಕಳಿಸಿದ್ರು. ಈಗ ಇವ್ರ ಪರಿಸ್ಥಿತಿ ಏನು ಸರ್? ಅವರೆಲ್ಲ ಬೇರೆ ಬೇರೆ ಇಲಾಖೆಗೆ ಹೋಗಿದ್ದಾರೆ, ಬೇರೆ ಇಲಾಖೆಗೆ ಹೋಗಿ ಸೇರ್ಕೊಂಡಿದ್ದಾರೆ, ಪರ್ಮನೆಂಟ್ ಆಗಿದೆ ಅವ್ರಿಗೆಲ್ಲ. ಈಗ ಈ ಉಳಿದಿರ್ತಕ್ಕಂಥವ್ರು ಏನು ಮಾಡಿದ್ರು? ಸ್ಯಾಂಕ್ಷನ್ ಪೋಸ್ಟ್ ಏನು ಮಾಡಿದ್ರು? ಇನ್ನು ಇದು ಒಟ್ಟಾರೆ ಮಾಡಿ ಏನು ಮಾಡಿದ್ರು ಅದನ್ನು ಈಗಾಗಲೇ ಅಷ್ಟು ಬಿಟ್ಟಿದ್ದಾರೆ, ಅದರಲ್ಲಿ ಫಿಲಪ್ ಮಾಡಿಕೊಟ್ರೆ ಸಾಕು, ಇದು ಬೇರೆ ಏನು ಬೇಡ ಸರ್. ಈಗಾಗಲೇ ಏನು ಅವಕಾಶ ಇದೆ, ಆ ಅವಕಾಶನ ಮಾಡಿಕೊಟ್ಬಿಟ್ರೆ ಇವ್ರಿಗೆ ಎಲ್ಲರಿಗೂ ದಯವಿಟ್ಟು ಈ ಒಂದು ಸರ್ಕಾರದ ಯಡಿಯೂರಪ್ಪ ಅವ್ರು ಇದ್ದಿದ್ರೆ ಖಂಡಿತ ಆಗೋಗ್ತಾಯಿತ್ತು ಸರ್. ಈಗ ಪರಿಸ್ಥಿತಿ ನಾವು ಯಾರನ್ನು ಕೇಳೋದು ಸರ್? ಈಗ ಇವ್ರು ಏನಾದರೂ ಮಾಡಿ ಈ ಬಸವರಾಜ ಬೊಮ್ಮೆ ಅವರು ಮಾನವೀಯತೆ ದೃಷ್ಟಿಯಿಂದ ಮಾಡಿಕೊಡ್ಬೇಕು ಸರ್. ನ್ಯಾಯಾಲಯ ಆದೇಶ ಮಾಡಿದೆ ಅಂತ ಹೇಳ್ತಾ ಇದ್ದೀರಾ? ಅವಕಾಶ ಇದೆ ಮಾಡಕ್ಕೆ, ನ್ಯಾಯಾಲಯ ಆದೇಶ ಇದೆ ಆದ್ರೂ ಅದು ಏನು ಅನ್ನೋದು ಅರ್ಥ ಆಗ್ತಾ ಇಲ್ಲ ಸರ್. ಅವ್ರು ಏನ್ ಮಾಡಿದಾರೆ ಅಂದ್ರೆ ಸ್ಯಾಂಕ್ಷನ್ ಪೋಸ್ಟ್ ಇಲ್ಲ, ಕೇಡರ್ ರಿಕ್ರೂಟ್ಮೆಂಟ್ ಇಲ್ಲ ಅಂದ್ರು, ಹಂಗಂದ್ಬಿಟ್ಟು ಮುಚ್ಚಾಕಿದ್ರು. ಮುಚ್ಚಾಕದ್ಮೇಲೆ ಬೇರೆ ಬೇರೆ ಇಲಾಖೆ ಕೊಟ್ಟರು, ಕೊಟ್ಟಾದ್ಮೇಲೆ ಆರ್ಥಿಕ ಇಲಾಖೆ ಎಲ್ಲ ಸಹಕಾರ ಕೊಟ್ಟಿದೆ ಸರ್. ಆ ಪೋಸ್ಟ್ ಇದಾವಲ್ಲ, ಉಳಿದಿರೋ ಪೋಸ್ಟ್ ಅಷ್ಟು ಕೊಟ್ಟರು ಸಾಕು ಸರ್. ಇವ್ರಿಗೆ ಅಂದ್ರೆ ಅದೇನ ಬೇರೆಯವ್ರಿಗೆ ಏನಾದ್ರು ಕೊಡಕ್ಕೆ ಏನಾದ್ರು ರೀತಿ ಇಲ್ಲ ಇಲ್ಲ ಸರ್, ಅದೇನಿಲ್ಲ, ಹಂಗೆ ಇದೆ. ಈ ಇದು ಡಿ ಪಿ ಆರ್ ನಲ್ಲಿ ಪಾಸ್ ಆಗ ಮುಂದೆ ಬಂದ್ಬಿಟ್ರೆ ಸಾಕು ಸರ್. ಈ ಒಂದು ಸರ್ಕಾರದಲ್ಲಿ ಮಾಡಿದ್ರೆ ಮಾಡ್ದಂಗೆ, ಇಲ್ದವ್ರು ಇವರೆಲ್ಲ ವಿಷ ಕುಡಿದು ಪ್ರಾಣ ಬಿಡಬೇಕು, ಭಾರಿ ತೊಂದರೆ ಆಗ್ತಾ ಇದೆ. ಯಾಕೆಂದ್ರೆ ಈ ಸಂಸಾರ ಮಾಡ್ತಾ ಇದ್ದೀವಿ, ಕೇವಲ 1600 ರೂಪಾಯಿಗೆಲ್ಲ ನಾವು ದುಡಿದೀವಿ. ಯಾಕೆ ಅಂದ್ರೆ ಮುಂದೆ ನಮಗೆ ಒಳ್ಳೇದಾಗೆ ಮಾಡೇ ಮಾಡ್ತಾರೆ ಅಂತ. ಯಾಕೆ ಅವಾಗ ನಾವು ಬೇರೆ ದುಡ್ಕೊಂಡು ಹೋಗ್ತಾ ಇದ್ವಿ, ಹೋಗಿಲ್ಲ ನಾವು. ಆದ್ರೆ ನಮಗೆ ಏಜ್ ಬಾರ್ ಆದ್ಮೇಲೆ ಇವರು ಅವರು ಡಿಪಾರ್ಟ್ಮೆಂಟ್ ಕ್ಲೋಸ್ ಮಾಡಿ, ಯಾರು ಕೇಳಿರ್ಲಿಲ್ಲ ಕ್ಲೋಸ್ ಮಾಡಿ ಅಂತ. ಅವ್ರಿಗೆ ಅವರಾಗಿ ಕ್ಲೋಸ್ ಮಾಡಿ
ಮೇಲೆ ಎಲ್ಲರಿಗೂ ವಿಲೀನ ಮಾಡಬೇಕಿತ್ತು. ಅವರಾಗೆ ಅದಕ್ಕೆ ಕ್ಲೋಸ್ ಮಾಡಿಬಿಟ್ಟು ನಮಗೆ 5 ವರ್ಷದ ಒಳಗಿದ್ದೀರಾ ಅಂತ ಅವರು ತೆಗೆದು ಹಾಕಿದ್ದಾರೆ. ಎಲ್ಲ 3000 ಚಿಲ್ಲರೆ ಏನಿದಾರೋ ಅಲ್ಲ ಅಷ್ಟು ಜನಕ್ಕೂ ವಿಲೀನ ಮಾಡ್ತೀವಿ ಅಂತ ಹೇಳಿ ಕ್ಲೋಸ್ ಮಾಡಿದ್ದವರು. ಆ ಬಜೆಟ್ ಆಗಿದೆ. ಆದರೆ ನಮಗೆ ಇರೋ ಒಂದು 500 ಜನಕ್ಕೆ ಹೊರಗೆ ಹಾಕಿ ಅವರು ಇದನ್ನ ಕ್ಲೋಸ್ ಮಾಡಿದ್ದಾರೆ. 3000 2000 ಚಿಲ್ಲರೆ ಜನಕ್ಕೆ ಕೆಲಸ ಕೊಡಕ್ಕಿತ್ತು ಇವರಿಗೆ. ನಾವು ಇರೋ 500 ಜನಕ್ಕೆ ಇರಲಿಲ್ವಾ? ಯಾಕೆ ನಾವು ಅವರಿಗೋಸ್ಕರ ದುಡಿದಿಲ್ವಾ? ನಾವು ಅದೇ ಭರವಸೆಯಿಂದ ತಾನೇ ಮಾಡಿದ್ದು. ಒಂದಿಲ್ಲ ಒಂದಿನ ಇವರು ನಮಗೂ ಒಂದು ಫ್ಯೂಚರ್ ಕೊಡ್ತಾರೆ ಅಂತ. ಆದರೆ ನಮಗೆ 11 ವರ್ಷದಿಂದ ಹೋರಾಟ ಇದೇ ರೀತಿ ಮಾಡ್ತಾ ಇದ್ದೀವಿ. ನಾವು ಇವತ್ತು ತೆಗ್ದಾಕಿದ್ದು ನಮಗೆ ನಮ್ಮ ಏಜ್ ಭಾರ ಆದಮೇಲೆ ತೆಗ್ದಾಕಿದ್ರು. ಬೇರೆ ಕಡೆ ನಾವು ಎಲ್ಲೂ ಕೆಲಸ ಹುಡುಕೋ ಹಾಗಿಲ್ಲ. ಆದರೂ ಕೂಡ 10 ವರ್ಷದಿಂದನೂ ಅದೇ ಭರವಸೆಯಿಂದ ಹೋರಾಟ ಮಾಡ್ತಾನೆ ಇದ್ದೀವಿ. ಇಲ್ಲ ಒಂದಿಲ್ಲ ಒಂದ್ಸರಿ ನಮಗೆ ಕೊಡ್ತಾರೆ ಕೊಡ್ತಾರೆ ಅಂತಾನೆ. ಆದರೆ ಇಲ್ಲಿ ಇದೇ ಸರ್ಕಾರ BJP ಸರ್ಕಾರದಿಂದನೇ ನಮಗೆ ಅವಾಗ ಡಿಪಾರ್ಟ್ಮೆಂಟ್ ಕ್ಲೋಸ್ ಮಾಡಿ ತೆಗ್ದಿದ್ದು. ಅಂದರೆ ಅವ್ರ ಸರ್ಕಾರದಲ್ಲೇ ಆಗುತ್ತೆ ಅಂತ ಇಲ್ಲಿವರೆಗೂ ನಂಬಿಕೆಯಿಂದ ಇದ್ವಿ ನಾವು. ಕೆಲವೊಂದು MNC ನಮಗೆ ಸಪೋರ್ಟ್ ಮಾಡಿದ್ರು. ಅವ್ರ ಬಗ್ಗೆ ನಾವು ಹೇಳಲ್ಲ. ಅವ್ರು ನಮಗೆ ನೊಂದ್ಕೊಂಡು ಮೊನ್ನೆವರೆಗೂ ನಮ್ಮ ಜೊತೆಗೆ, ನಾವು ಶಿವಮೊಗ್ಗದವರು, ನಮ್ಮ ಶಿವಮೊಗ್ಗದ MLC ಇದೆ ಅವರು, ಅವ್ರ ಬಗ್ಗೆ ನಮಗೆ ತುಂಬ ಗೌರವ ಇದೆ. ತೈನೂರು ಮಂಜುನಾಥ್ ಸರ್ ಮೊನ್ನೆವರೆಗೂ ನಮ್ಮ ಜೊತೆಗೆ ಹೋರಾಟ ಮಾಡಿದ್ರು. ಅವರು ನಾವು ಎಷ್ಟು ಥರ ಹೋರಾಟ ಮಾಡಿದ್ವಿ ಅದೇ ರೀತಿ ನಮ್ಮ ಜೊತೆಗೆ ಅವರು ಹೋರಾಟ ಮಾಡಿದರು. ತುಂಬ ನೊಂದ್ಕೊಂಡೇ ಹೋರಾಟ ಮಾಡಿದರು. ಆದರೂ ಯಾವುದು ಸಾಧ್ಯ ಆಗಲಿಲ್ಲ. ಅವರು ತುಂಬ ಬೇಸರ ಪಟ್ಕೊಂಡು ಬೇಜಾರಾಗ ಹಾಗೆ ಅವರು ತುಂಬ ಇದರಿಂದ ಹೋದರು. ಹಾಗಾಗಿ ಕೋರ್ಟ್ ಆದೇಶ ಆದರೂ ಕೂಡ ಈ ಸರ್ಕಾರ ನಮಗೆ ನ್ಯಾಯ ಕೊಡ್ತಿಲ್ಲ. 2011 ನಮ್ಮ ಪರಾನೇ ಆಗಿತ್ತು. ಇವ್ರಿಗೆ ರಿಲೀವ್ ಮಾಡಬಾರ್ದು, ಇವ್ರಿಗೆ ಬೇರೆ ಏನಾದರೂ ಒಂದು ದಾರಿ ಕೊಡಿಸಿ, ಅದನ್ನು ಕೂಡ ಹೋಗಿ ಕೇಳಿದಾಗ ಡಿಪಾರ್ಟ್ಮೆಂಟೇ ಕ್ಲೋಸ್ ಆಗಿದೆ, ಏನು ಮಾಡಬೇಕು ಅಂದರು. ನಾವು ಕೇಳಿದ್ವಾ ನಿಮಗೆ ಡಿಪಾರ್ಟ್ಮೆಂಟ್ ಕ್ಲೋಸ್ ಮಾಡೋದಕ್ಕೆ? ನೀವು ಮಾಡಿದ್ದಕ್ಕೆ ಡಿಪಾರ್ಟ್ಮೆಂಟಾಗಿ ವರ್ಕ್ ಮಾಡಿಲ್ವ ನಾವು? ಯಾಕೋ ಕ್ಲೋಸ್ ಮಾಡಿದ್ಮೇಲೆ ನಮಗೆಲ್ಲ ಕೊಡಬೇಕು ತಾನೆ? ಕೊಡಬೇಕಿತ್ತು, ಕೊಟ್ಟಿಲ್ಲ. ಅವತ್ತಿಂದನೂ ಹೋರಾಟ ಮಾಡ್ತಾನೆ ಬಂದಿದ್ದೀವಿ. ಆದರೆ ಇಲ್ಲಿವರೆಗೂ ಕೊನೆ ಗಳಿಗೆವರೆಗೂ ಈ ಸರ್ಕಾರ ನಮಗೆ ಏನಾದರೂ ಒಂದು ದಾರಿ ತೋರಿಸುತ್ತೆ ಅಂತ ಆಸೆ ಇತ್ತು. ಯಾಕಂದರೆ BJP ಸರ್ಕಾರ ಕೆಲವೊಬ್ಬರಿಗೆ ಮಾಡಿದ್ದಾರೆ, ಇಲ್ಲ ಅಂತ ನಾವು ಹೇಳಲ್ಲ. ಅದೇ ಆಸೆಯಿಂದ ನಾವು ಮೊನ್ನೆವರೆಗೂ ಇದ್ವಿ. ಇಲ್ಲಿವರೆಗೂ ಇವರು ಏನೂ ಒಂದು ದಾರಿ ತೋರಿಸಿಲ್ಲ. ಈಗ ನಮಗೆ ನ್ಯಾಯ ಬೇಕು. ನಾವು ಇರಿ ಎಷ್ಟು ನಾವು ಏನಿಗೆ ಉಳಿದಿರೋ ಎಷ್ಟು ಜನ ಇದ್ದೀವಿ ಅವ್ರಿಗೆ ನಾವು ವಿಲೀನಗೊಳಿಸಲೇಬೇಕು. ಗೊಳಿಸ್ತಾ ಒಂದು ವೇಳೆ ಈಗ 11 ವರ್ಷ ಆಯಿತು, ಒಂದು ವೇಳೆ ಆಗಲಿಲ್ಲ, ವಿಷ ಕೊಡ್ಲಿ ಹೋಗ್ತೀವಿ ನಾವು. ಯಾಕಂದ್ರೆ ನಮಗೆ ಈಗ ಎಲ್ಲೂ ದಾರಿ ಇಲ್ಲ. ಅವರೇ ಕೊಡಬೇಕು ನಮಗೆ. ಅವರೇ ಆಶ್ವಾಸನೆ ಕೊಟ್ಟದ್ದು ಅವರೇ ಕೊಡ್ಲಿ. ಅವರೇ ಆಶ್ವಾಸನೆ ಕೊಟ್ಟವರೇ ಕೊಟ್ಟಿಲ್ಲ. ನಮ್ಮ ಬಜೆಟ್ ನಮ್ಮ 500 ಜನಕ್ಕೆ, ಎಷ್ಟು ಜನ ಈಗ ಬಜೆಟ್ ಸ್ಯಾಂಕ್ಷನ್ ಆಗಿದೆ. ಬಟ್ ಆದರೂ ನಮಗೆ ಇಲ್ಲಿವರೆಗೂ ಕೊಡ್ತೀವಿ ಅಂತಾನೆ ಹೇಳ್ತಾರೆ. ಅವ್ರು ಯಾರೂ ಇಲ್ಲ ಅಂತ ಹೇಳಿಲ್ಲ, ಕೊಟ್ಟಿಲ್ಲ. 11,000 ನಮ್ಮ ಕಷ್ಟ ಅವ್ರಿಗೆ ಗೊತ್ತಾಗುತ್ತೆ. ಮುಂದುವರೆದ್ರೆ ಅವರು ನಮ್ಮ MLC ನಮ್ಮ ಶಿಕ್ಷಣ ಕ್ಷೇತ್ರದಿಂದ ಬರ್ತಕ್ಕಂಥ ಪದವೀಧರ ಕ್ಷೇತ್ರ ಬರ್ತಾರಲ್ಲ, ಅವರಿಗೆ ನಮ್ಮನ್ನು ಬಂದು ಓಟ್ ಕೇಳುವಂಥ ಅರ್ಹತೆ ಅವ್ರಿಗಿಲ್ಲ. ಮುಂದಿನ ದಿನ ಅವ್ರು ಬಂದರೆ ನಾವು ಅವ್ರಿಗೆ ಚೇಮಾರಿ ಹಾಕ್ತೀವಿ, ಓಟ್ ಹಾಕ್ತೀವಿ. ನಮ್ಮ ಜೊತೆ 200 ಜನಕ್ಕೆ ಇದನ್ನು ಪ್ರಚಾರ ಮಾಡಿ MLC ಇದನ್ನು ಹೋಗಿ ಓಟ್ನೇ ಹಾಕ್ಬಾರ್ದು ಶಿಕ್ಷಕರು ಅನ್ನೋ ರೀತಿಯಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ. ಕೇಂದ್ರ ಸರ್ಕಾರದ ಯೋಜನೆ ಆದಂಥ ವೃತ್ತಿ ಶಿಕ್ಷಣ ಕೋರ್ಸ್ಗಳನ್ನು 3 ದಶಕಗಳ ಕಾಲ ನಡೆಸಿದ್ದು ಸರಿ. ಆದರೆ ಇತ್ತೀಚೆಗೆ ಆ ಕೋರ್ಸ್ಗಳನ್ನು ಮುಚ್ಚುವಂಥ ಸಂದರ್ಭದಲ್ಲಿ ಅಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂಥ 3,746 ಜನ ಸಿಬ್ಬಂದಿಗೆ ಮರು ಹುದ್ದೆಗಳನ್ನು ಕಲ್ಪಿಸಿಕೊಡುವಂಥ ಒಂದು ನಿರ್ಣಯವನ್ನು 2 ಸದನಗಳಲ್ಲಿ ಪಾಸ್ ಮಾಡಿಕೊಳ್ತು. ಹಾಗಾಗಿ ಇವತ್ತು ಆ ಬಾಬ್ತು 3,711 ಜನನ್ನ ಸೇವಾ ವಿಲೀನಾತಿ ಮಾಡಿ 3,216 ಜನನ್ನ ಸಕ್ರಮಾತಿ ಮಾಡಿದೆ. ಆದರೆ 530 ಜನ ಉಳ್ಕೊಂಡಿದ್ದಾರೆ. ಆ ಬಾಬ್ತು ಕೇವಲ 230 ಜನಕ್ಕೆ ಮಾತ್ರ ಸೇವೆ ಮಾಡಲಿಕ್ಕೆ ಅರ್ಹತೆ ಇದೆ. ಉಳಿದವರಿಗೆ ಏಜ್ ಮೀರೋಗಿದೆ. ಹಾಗಾಗಿ ಉಳಿದ 230 ಜನ 5 ವರ್ಷಗಳಿಂದ ಕಡಿಮೆ ಸೇವೆಯಲ್ಲಿದ್ದವರು. ನಿಮ್ಮನ್ನ ಕೋರ್ಸ್ ಮುಚ್ಚಿದ್ದು ನಾವು ಹೇಳಿರಲಿಲ್ಲ, ಮುಚ್ಚಿದವ್ರು ನೀವು. ಅವ್ರನ್ನ ವಿಲೀನ ಮಾಡಬೇಕಾದ್ದು ಸರ್ಕಾರದ ಕರ್ತವ್ಯ. ಕಳೆದ 10-11 ವರ್ಷಗಳಿಂದ ಅವ್ರು ನಿರಂತರ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರ ಹೋರಾಟ ನ್ಯಾಯೋಚಿತವಾಗಿದೆ. ಸರ್ಕಾರ ಕೂಡಲೇ ಅವ್ರ ಬೇಡಿಕೆ ಈಡೇರಿಸಬೇಕು ಮತ್ತು ಅವ್ರಿಗೆ ಸೇವೆ ವಿಲೀನಾತಿ ಮಾಡಬೇಕು. ಅವ್ರ ಬದುಕೆ ಆಶ್ರಯ ಹಂಗೆ ನಿಲ್ಲಬೇಕು ಅಂತೇಳಿ ನಾನು ಒತ್ತಾಯಿಸ್ತೇನೆ, ಆಗ್ರಹಿಸ್ತೇನೆ. ಎಲ್ಲಿವರೆಗೂ ಹೋರಾಟ? ಎಲ್ಲಿವರೆಗೂ ಹೋರಾಟ? ಎಲ್ಲಿವರೆಗೂ ಹೋರಾಟ? ಬೇಕು, ಬೇಕೇ ಬೇಕು. ಉದ್ಯೋಗ ಕೊಡಿ.